ಪ್ರೈವೇಟೈಸೇಷನ್ ಆಫ್ ಎಜುಕೇಷನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ. ಅಕ್ಷರ ಕಲಿತವನಿಗಲ್ಲ, ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು. ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್. ಸಂವಿಧಾನ ರಚಿಸಿದವರು, ಸಿಲೆಬಸ್ ಬರೆದವರು, ವಿಜ್ಞಾನಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲೇ. ಸರ್ಕಾರಿ ಶಿಕ್ಷಣ ಇಲ್ದಿದ್ರೆ ನೀವು ಅಲ್ಲಿರ್ತಿರ್ಲಿಲ್ಲ, ನಾನೆಲ್ಲಿರ್ತಿರ್ಲಿಲ್ಲ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದ ತಾನೆ. ಮುಖ್ಯ ಬೇರೇನು ಬೇಡ ಅನ್ಕೊಂಡ್ರೆ ಗವಾಸ್ಕರ್, ಟೆಂಡೂಲ್ಕರ್, ಪಿ ಬಿ ಶ್ರೀನಿವಾಸ್, ಬಾಲಸುಬ್ರಹ್ಮಣ್ಯಂ, ಪುಟ್ಟಣ್ಣ ಕಣಗಲ್, ಕುವೆಂಪು, ಡಾಕ್ಟರ್ ರಾಜ್ಕುಮಾರ್, ಇವರೆಲ್ಲ ಇಲ್ದಿದ್ರೆ ನಮ್ಮ ನಿಮ್ಮ ಬಾಲ್ಯನೇ ಇರ್ತಿರ್ಲಿಲ್ಲ ಸರ್. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ಲೈಫ್ ಅಲ್ಲಿ ಫೇಲ್ ಆಗ್ಬಾರ್ದು ಸರ್.